ಏನಾಯಿತು, ನಮ್ಮಂಥವ್ರ ಎಷ್ಟೋ ಜನರ ಜೀವನದ ಗತಿಯೇ ಬದಲಾಗಿ ಹೋಯಿತು. ನಾವು ಎಲ್ಲೋ ಹಳ್ಳಿ ಒಳಗಡೆ ಹೊಲ ಹೊತ್ಕೊಂಡು, ದನ ಕಾಯ್ಕೊಂಡು, ಕುರಿ ಕಾಯ್ಕೊಂಡು, ಗೊಬ್ಬರ ಹೊತ್ಕೊಂಡು, ಚಪ್ಪಲಿ ಹೊತ್ಕೊಂಡು, ಚೌರ ಮಾಡ್ಕೊಂಡು, ಬಟ್ಟೆ ಹೊತ್ಕೊಂಡು, ಹೇಲ್ ಬಾಚ್ಕೊಂಡು ಇರಬೇಕಾಗಿದ್ದವರು ಇವರು ಎಲ್ಲರಪ್ಪ. ಈಗ ಮೈಸೂರು ಬ್ಯಾಂಕು ನಾಲ್ವಡಿಯವರು ಕಟ್ಟಿದ್ರು ಅಂತ ನಮ್ಮಂಥವ್ರು ಬೈ ಬಾಯಿ ಮಾತನಲ್ಲಿ ಹೇಳ್ಕೊಂಡು ಕೂತ್ಕೋಬೇಕು. ಮೈಸೂರು ಬ್ಯಾಂಕನ್ನು ನುಂಗ್ ಹಾಕಿದ್ದಾಯ್ತಲ್ಲ, ಯಾರಾದರೂ ನಾವು ಪ್ರಶ್ನೆ ಮಾಡಿದ್ವಾ? ಯಾವ ಸೀಮೆ ಕನ್ನಡಿಗರೀ ನಾವು? ನಮ್ಮ ಮನೆ ಬರೋರು ಹಿಂಗಾಗಿದೆಯಲ್ಲರಿ. ಒಬ್ಬ ಒಕ್ಕಲಿಗ ತಲಕಾಡಿನ ರಂಗೇಗೌಡ ಅನ್ನುವ ಪುಣ್ಯಾತ್ಮರು ದಲಿತರ ಮೊದಲ ವಿದ್ಯಾಗುರು ಅಂತ ಕರೀತಾರೆ, ಅವರು ಹೋಗ್ತಾರೆ ಅಂತ ಒಬ್ಬ ಗುರುವನ್ನು ಕರ್ಕೊಂಡು ಪಾಠ ಹೇಳ್ಕೊ ದಲಿತರಿಗೆ ಪಾಠ ಹೇಳ್ಕೊಡು ಅಂತ ಇಟ್ಟಂತ ಕೃಷ್ಣರಾಜ ಒಡೆಯರಿಗೆ ಆ ರೀತಿಯಾದಂಥ ಪಾಠವನ್ನು ಹೇಳ್ಕೊಟ್ಟವರು ಯಾರು? ಫ್ರೇಸರ್ ಅವರು. ಎಷ್ಟೆಲ್ಲ ಕೃಷ್ಣ ಮಹಾರಾಜರಿಗೆ ಒಂದು ಕಾಗದ ಬರೀತಾರೆ, ಮಿಲ್ಲರ್ ಸಮಿತಿ ವರದಿಯನ್ನು ಜಾರಿಗೆ ತರಬೇಡಿ, ನೋಡಿ ಜಾರಿಗೆ ತಂದರೆ ಏನಾಗುತ್ತೆ ಅಂದರೆ ನಾಡಿಗೆ ಕೇಡು ಬರುತ್ತದೆ ಅಂತ ಬರೀತಾರೆ. ಇವರು ಎಷ್ಟು ಶೂದ್ರರ ವಿರೋಧಿಗಳಾಗಿದ್ದರು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಆದರೆ ರೈಸ್ ಹಂಗೆ ಮಾಡಲಿಲ್ಲ, ಫ್ಲೀಟ್ ಹಂಗೆ ಮಾಡಲಿಲ್ಲ, ಫ್ರೇಸರ್ ಹಂಗೆ ಮಾಡಲಿಲ್ಲ, ಬೆನ್ಸನ್ ಹಂಗೆ ಮಾಡಲಿಲ್ಲ, ಕಬ್ಬನ್ ಹಂಗೆ ಮಾಡಲಿಲ್ಲ, ಇವರೆಲ್ಲ ಬೋರಿಂಗ್. ಒಬ್ಬ ಡಾಕ್ಟರ್ ಬೋರಿಂಗ್ ಆತ ಹಂಗೆ ಮಾಡಲಿಲ್ಲ. ಅವರೆಲ್ಲರೂ ಕೂಡ ಕನ್ನಡಿಗರ ಬದುಕನ್ನು ಬೆಳಗೋದಕ್ಕೆ ಬೇಕಾದ ಅನೇಕ ನೆರವುಗಳನ್ನು ಆ ಕಾಲದಿಂದಲೂ ಕೊಟ್ಕೊಂಡು ಬಂದರು. ಆ ಪುಣ್ಯಾತ್ಮರನ್ನು ನಿತ್ಯ ಸ್ಮರಿಸಬೇಕು. ಇವ್ಯಾವೋ ದೇವಸ್ಥಾನದಲ್ಲಿ ನಿಂತ್ಕೊಂಡು ಗಂಟೆ ಜಾಗಟೆ ಬಡಿತಾ ಇದ್ದಾವಲ್ಲ, ತಟ್ಟೆ ಕಾಸಿಗೋಸ್ಕರ ಹೊಟ್ಟೆ ಪಾಡಿಗಾಗಿ ತಟ್ಟೆ ಕಾಸು ಇಟ್ಕೊಂಡು ಬಾಯಿಗೆ ಬಂದದ್ದು ಮಾತಾಡ್ತಾವ್ರಲ್ಲ, ಇವ್ರನ್ನಲ್ಲ ರೀ, ಇವರೆಲ್ಲರೂ ನಮ್ಮ ಬದುಕನ್ನು ನಾಶ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ತಾತ ಮುತ್ತಾತಂದ್ರ ಕಥೆಯನ್ನು ಸ್ವಲ್ಪ ನೆನಪು ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಪಂಪನನ್ನು ನಮಗೆ ಒದಗಿಸಿಕೊಟ್ಟ ಆ ರೈಸ್ ಅಂಥವ್ರು ಮಾತ್ರ ನಮ್ಮ ನಿತ್ಯದ ಸ್ಮರಣೆಗೆ ಅರ್ಹರು. ಬಸವಣ್ಣನಂಥ ಬಸವಣ್ಣನನ್ನು ಸಂಗ್ರಹ ಮಾಡಿ ಅವರ ವಚನಗಳನ್ನು ಎಷ್ಟೊಂದು ಸಾವಿರಾರು ವಚನಗಳನ್ನು ಸಂಗ್ರಹ ಮಾಡಿದ್ದು ಹಳಕಟ್ಟಿಯವರು. ಅವರಿಗೆ ಐಡಿಯಾ ಬರೋದಕ್ಕೆ ಕಾರಣ ಇದೇ ವಿದೇಶಿ ವಿದ್ವಾಂಸರು ಅಂತಂದರೆ ತಪ್ಪಾಗೋದಿಲ್ಲ. ಆ ಪುಣ್ಯಾತ್ಮರನ್ನು ನಾವೆಲ್ಲರೂ ಕನ್ನಡಿಗರು ನಿತ್ಯ ಸ್ಮರಿಸೋಣ, ಮತ್ತು ಅವ್ರು ಮಾಡಿದ ಉಪಕಾರದನ್ನು ಕಿಂಚಿತ್ತಾದರೂ ನಾವು ನೆನೆಯೋಣ. ಸುಮ್ಮನೆ ಕ್ರೈಸ್ತ ಧರ್ಮ ಆ ಧರ್ಮ ಈ ಧರ್ಮ ಅಂತ ಹೋಗಬೇಡಿ. ಮನುಷ್ಯರಿಗೆ ಸಹಾಯ ಮಾಡಿದವರು ಯಾವ ಧರ್ಮಕ್ಕೆ ಸೇರಿದ್ರೇನು, ಅವರು ಮನುಷ್ಯ ಧರ್ಮಕ್ಕೆ ಸೇರಿದವರು, ಮನುಕುಲಕ್ಕೆ ಸೇರಿದವರು ಅಂತೇಳಿ ಅವ್ರನ್ನ ಸದಾ ನೆನಪು ಮಾಡ್ಕೊಳ್ಳೋಣ. ಒಂದು ಕಾಲದಲ್ಲಿ ಬರದ ಬೆಂಗಾಡಾಗಿದ್ದಂಥ ಮಂಡ್ಯ ನಗರ, ಅಲ್ಲಿ ಆರ್ಕ ಕೂಡ ಬೆಳೆಯೋಕ್ಕಾಗ್ತಿರಲಿಲ್ಲ, ರಾಗಿ ಜೋಳ ಬೆಳೆಯೋಕ್ಕಾಗ್ತಿರಲಿಲ್ಲ, ಹುಳ್ಳಿಕಾಳು ಬೆಳೆಯೋಕ್ಕಾಗ್ತಿರಲಿಲ್ಲ. ಅಂಥ ಒಂದು ಬರದ ಪ್ರದೇಶವಾಗಿತ್ತು ಮಂಡ್ಯ ಜಿಲ್ಲೆ. ಇವತ್ತು ಎಷ್ಟು ಮಂಡ್ಯ ಜಿಲ್ಲೆ ಸಂಪದ್ಭರಿತವಾಗಿದೆ, ಎಷ್ಟು ಹಸಿರಾಗಿದೆ ಅಂತಂದರೆ ಅದಕ್ಕೆ ಕಾರಣ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯವರು ಈ ಕೆಲಸ ಮಾಡೋದಕ್ಕೆ ಕಾರಣ ಫ್ರೇಸರ್ ಅವರು. ಫ್ರೇಸರ್ ಅವ್ರನ್ನ ಮರಿಬಾರ್ದು ನಾವು. ನಾಲ್ವಡಿಯವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ರು, ಮೈಸೂರು ಬ್ಯಾಂಕನ್ನು ಕಟ್ಟಿದ್ರು. ಎಲ್ಲರಪ್ಪ ಈಗ ಮೈಸೂರು ಬ್ಯಾಂಕು ನಾಲ್ವಡಿಯವರು ಕಟ್ಟಿದ್ರು ಕಟ್ಟಿದ್ರು ಅಂತ ನಮ್ಮಂಥವ್ರು ಬರೀ ಬಾಯಿ ಮಾತಿನಲ್ಲಿ ಹೇಳ್ಕೊಂಡು ಕೂತ್ಕೋಬೇಕು. ಮೈಸೂರು ಬ್ಯಾಂಕನ್ನು ನುಂಗ್ ಹಾಕಿದ್ದಾಯ್ತಲ್ಲ, ಯಾರಾದರೂ ನಾವು ಪ್ರಶ್ನೆ ಮಾಡಿದ್ವ? ಯಾವ ಸೀಮೆ ಕನ್ನಡಿಗರೀ ನಾವು? ನಮ್ಮ ಮನೆ ಬರ ನೋಡ್ರಿ ಹಿಂಗಾಗಿದೆಯಲ್ಲರಿ. ಮೈಸೂರು ಬ್ಯಾಂಕನ್ನು ಕಟ್ತಾರವರು. ಭದ್ರಾವತಿ ಕಾಗದದ ಕಾರ್ಖಾನೆ ಇರ್ಬೋದು, ಉಕ್ಕಿನ ಕಾರ್ಖಾನೆ ಇರ್ಬೋದು, ಮೈಸೂರು ಸ್ಯಾಂಡಲ್ ಸೋಪು ಬೆಂಗಳೂರಲ್ಲಿ ಮೈಸೂರು ಸ್ಯಾಂಡಲ್ ಸೋಪಿನ ಕಾರ್ಖಾನೆಯನ್ನು ಮಾಡಿದವರು ಅವರು. ಇಂಥವು ಎಷ್ಟೋ, ಮಾರ್ಕೋನಹಳ್ಳಿ ಡ್ಯಾಮ್ ಇರ್ಬೋದು, ವಾಣಿವಿಲಾಸ ಸಾಗರ ಇರ್ಬೋದು, ಇವೆಲ್ಲ ಮಾಡಿದರು. ಅಷ್ಟೇ ಅಲ್ಲ, ನಮ್ಮಲ್ಲಿನ ಜನರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಸುಮಾರು 130-140 ವರ್ಷಗಳ ಹಿಂದೆ, ಇವತ್ತಿಗೂ ಆ ಮಾರ್ಕೆಟ್ ಏರಿಯಾಕ್ಕೆ ಹೋದರೆ ನೋಡ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ವಾಣಿವಿಲಾಸ ವಿದ್ಯಾಸಂಸ್ಥೆ ಅಂತ ಇದೆ. ತನ್ನ ತಾಯಿಯ ಹೆಸರಿನಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಅಂಥ ಒಂದು ಅದ್ಭುತವಾದಂಥ ಶಾಲೆಯನ್ನು ಕಟ್ಟಿಸ್ತಾರೆ, ಮತ್ತು ಎಲ್ಲ ಕಡೆ ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರೆ. ದಲಿತರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ. ಆ ದಲಿತರಿಗೆ ಪಾಠ ಹೇಳ್ಕೊಡೋಕ್ಕೆ ಈ ಜನಿವಾರದ ಜನ ಇದ್ರಲ್ಲ, ಹೇಳ್ಕೊಡೋಕ್ಕಾಗ್ತಿರಲ್ವೇನ್ರಿ ಇವರಿಗೆ? ಎಲ್ಲಿ ಹೇಳ್ಕೊಟ್ರು? ಇವರು ಹೇಳ್ಕೊಡಲೇ ಇಲ್ಲ. ಕೊನೆಗೆ ಆ ಮಹಾರಾಜರು ಸ್ಥಾಪನೆ ಮಾಡಿದ ದಲಿತರ ಶಾಲೆಗಳಿಗೆ ಪಾಠ ಹೇಳ್ಕೊಡೋಕ್ಕೆ ಒಬ್ಬ ಒಕ್ಕಲಿಗ ತಲಕಾಡಿನ ರಂಗೇಗೌಡ ಅನ್ನುವ ಪುಣ್ಯಾತ್ಮರು ದಲಿತರ ಮೊದಲ ವಿದ್ಯಾಗುರು ಅಂತ ಕರೀತಾರೆ, ಅವರು ಹೋಗ್ತಾರೆ ಅಂತ ಒಬ್ಬ ಗುರುವನ್ನು ಕರ್ಕೊಂಬಂದು ಪಾಠ ದಲಿತರಿಗೆ ಪಾಠ ಹೇಳ್ಕೊಡು ಅಂತ ಇಟ್ಟಂಥ ಕೃಷ್ಣರಾಜ ಒಡೆಯರಿಗೆ ಆ ರೀತಿಯಾದಂಥ ಪಾಠವನ್ನು ಹೇಳ್ಕೊಟ್ಟವರು ಯಾರು? ಫ್ರೇಸರ್ ಅವರು. ಎಷ್ಟೆಲ್ಲ ಕೃಷ್ಣರಾಜ ಒಡೆಯ ಆರೋಗ್ಯದ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ರಾಜ್ಯದಲ್ಲಿ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಸಿಡುಬು, ಮಲೇರಿಯಾ, ಪ್ಲೇಗು, ಇಂಥ ಅಂಟು ಜಾಡ್ಯಗಳು, ಇವುಗಳಿಗೆ ಆರೋಗ್ಯ ಸುಧಾರಣೆ ಮಾಡಬೇಕು, ಜನಗಳನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ಆರೋಗ್ಯ ಇಲಾಖೆಯನ್ನು ಮಾಡ್ತಾರೆ. ಆಮೇಲೆ ಬೋರಿಂಗ್ ಆಸ್ಪತ್ರೆ ಥರದ ಆಸ್ಪತ್ರೆ ಇರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ವಾಣಿವಿಲಾಸ ಆಸ್ಪತ್ರೆ ಇರ್ಬೋದು, ಇಂಥವೆಲ್ಲವನ್ನು ಕೂಡ ಮಾಡೋದ್ರ ಮೂಲಕ, ಆಮೇಲೆ ಈ ಹೆಣ್ಮಕ್ಳಿಗೆ ಮಿಡ್ವೈಫ್ ಟ್ರೈನಿಂಗ್ ಕೊಡೋದಿದೆಯಲ್ಲ, ಈ ಅಂದರೆ ದಾದಿಯರನ್ನು ನರ್ಸ್ಗಳನ್ನು ನೇಮಕ ಮಾಡ್ಕೋಬೇಕಾದ್ರೆ ಅವರಿಗೆ ಒಂದು ಟ್ರೈನಿಂಗ್ ಮೊದಲು ಎಲ್ಲಿಂದನೂ ಕರೆಸ್ಕೊಂತ ಇರ್ತಾರೆ, ಅದು ಆಗಲ್ಲ. ಇಲ್ಲೇ ಹೆಚ್ಚು ಜನ ಹೆಣ್ಣುಮಕ್ಕಳಿಗೆ ತಯಾರಾಗಬೇಕು ಅನ್ನೋ ಕಾರಣಕ್ಕೆ ಆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಕೃಷ್ಣರಾಜ ಒಡೆಯರ್ ಅವರು ಮಾಡ್ತಾರೆ.
ಇಂಥ ನೂರಾರು ಕೆಲಸಗಳ ಮಾಡಿದ ಮಹಾನ್ ದೊರೆ ಕೃಷ್ಣರಾಜ ಒಡೆಯರ್. ಅವರಿಗೆ ಪಾಠ ಹೇಳಿಕೊಟ್ಟಿದ್ದು ಫ್ರೇಜರ್. ಫ್ರೇಜರ್ ಅವ್ರನ್ನ ಪ್ರತಿನಿತ್ಯ ನಾವು ನೆನಪು ಮಾಡ್ಕೋಬೇಕು. ಇರಲಿ, ಇದನ್ನು ನಮ್ಮ ಮೈಸೂರು ರಾಜ್ಯ ಅಥವಾ ಇಂಡಿಯಾ ದೇಶಕ್ಕೆ ಸೀಮಿತವಾಗಿ ಮಾತ್ರ ಯೋಚನೆ ಮಾಡೋದಲ್ಲ, ಸ್ವಲ್ಪ ಪ್ರಪಂಚಕ್ಕೆ ವಿಸ್ತರಿಸಿ ನೋಡೋಣ. ಇಷ್ಟೆಲ್ಲ ಹೇಳುವ ಈ ಜನ ಎಲ್ಲಾದರೂ ಒಂದು ಎಲೆಕ್ಟ್ರಿಸಿಟಿಯನ್ನು ಕಂಡುಹಿಡಿದು ಕೊಟ್ರೇನ್ರಿ? ಎಲೆಕ್ಟ್ರಿಸಿಟಿಯನ್ನು ಕಂಡುಹಿಡಿದು ಇವತ್ತು ನೋಡಿ ನಾವೆಲ್ಲ ವಿದ್ಯುಚ್ಛಕ್ತಿ ಒಳಗಡೆ ಏನೆಲ್ಲ ಆನಂದ ಪಡ್ತಾ ಇದ್ದೀವಲ್ಲ. ಈ ವಿದ್ಯುಚ್ಛಕ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದು ಕೊಟ್ಟಿದ್ದು ಮೈಕೆಲ್ ಫ್ಯಾರಡೆ ಎನ್ನುವ ಕ್ರಿಶ್ಚಿಯನ್. ಅವನನ್ನು ಯಾಕ್ರಿ ನೆನಪು ಮಾಡ್ಕೊಳ್ಳಲ್ಲ ನಾವು? ಕ್ರಿಶ್ಚಿಯನ್ ಕಂಡಿಡ್ದ ಅಂದರೆ ನಾಳೆಯಿಂದ ಬೇಡ ಇವಂದು ಅಂತ ಹೇಳ್ಬಿಟ್ಟು ನಾಳೆ ನಮ್ಮ ಮನೆಗಳನ್ನೆಲ್ಲ ಎಲೆಕ್ಟ್ರಿಸಿಟಿ ಇಲ್ದಂಗೆ ಮಾಡ್ಕೋಬೋದಲ್ವಾ? ಮಾಡ್ಕೊಳ್ಳಿ, ಯಾರು ಬೇಡ ಅಂದವ್ರೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಬೆಳಗ್ತಾ ಇರುವ ಆ ವಿದ್ಯುತ್ ದೀಪಗಳಿದಾವಲ್ಲ, ಅದನ್ನು ಕಂಡಿಡ್ಕೊಟ್ಟಿದ್ದು ಯಾರು? ಅವನು ಒಬ್ಬ ಕ್ರೈಸ್ತ, ಥಾಮಸ್ ಆಲ್ವಾ ಎಡಿಸನ್. ಆ ಎಡಿಸನ್ ಕಂಡಿಡಿದ ಬಲ್ಪನ್ನು ಯಾಕೆ ರೀ ಮನೆಯೊಳಗೆ ಹಾಕ್ಕೊಳ್ಬೇಕು ನಾವು? ಅವನು ಕ್ರಿಶ್ಚಿಯನ್ನು ಕಿತ್ತು ಬಿಸಾಕ್ಬೇಕಲ್ವಾ? ಇಲ್ಲ ನೋಡಿ, ನಮ್ಮ ಕೈಲಿರೋ ಮೊಬೈಲ್ ಫೋನ್ಗಳನ್ನ ಕಂಡುಹಿಡ್ದಿದ್ದು ಯಾರು? ಟೆಲಿಫೋನ್ನ ಕಂಡುಹಿಡಿದವನು ಒಬ್ಬ ಗ್ರಾಹಂ ಬೆಲ್ ಅನ್ನುವಂಥ ಕ್ರಿಶ್ಚಿಯನ್. ಲೂಯಿ ಪ್ಯಾಶ್ಚರ್ ಅನ್ನುವ ಇನ್ನೊಬ್ಬ ಕ್ರೈಸ್ತ ಮಹಾವೈದ್ಯ, ಆ ಪುಣ್ಯಾತ್ಮನ ನೆನಪು ಮಾಡ್ಕೋಬೇಕ್ರಿ. ಇಡೀ ಜಗತ್ತಿನ ಜನ ಲೂಯಿ ಪ್ಯಾಶ್ಚರ್ನ ನೆನಪು ಮಾಡ್ಕೋಬೇಕು. ಅವನು ಇಂಜೆಕ್ಷನ್ ಕಂಡಿಡಿದು ಕೊಡಲಿಲ್ಲ ಅಂತಿದ್ರೆ ನಮಗೆ ಇವತ್ತು ಎಷ್ಟೆಲ್ಲ ಥರದ ಕಾಯಿಲೆಗಳು ಬಂದಾಗ ನರಳಿ ನರಳಿ ಹುಳಗಳ ಹಾಗೆ ಸತ್ತೋಗ್ತಾ ಇದ್ವಿಲ್ರಿ, ಹುಳಗಳ ಹಾಗೆ ವಿಲ ವಿಲ ಒದ್ದಾಡಿ ಸತ್ತೋಗ್ತಾ ಇದ್ವಿ. ಆ ಲೂಯಿ ಪಾಶ್ಚರ್ ಅದನ್ನ ಕಂಡಿಡ್ಕೊಟ್ಟ. ಅಷ್ಟೇ ಅಲ್ಲ, ಹಾಲನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು, ಪ್ಯಾಶ್ಚರೀಕರಣ ಅಂತ ಒಂದು ತಂತ್ರಜ್ಞಾನ ಇದೆಯಲ್ಲ, ಕಾಯಿಸ್ಬಿಟ್ಟು ಹಾಲನ್ನು ಕೊಳೆಯದ ಹಾಗೆ ಕೆಡದ ಹಾಗೆ ಇಟ್ಕೊಳ್ಳೋವಂಥ ತಂತ್ರಜ್ಞಾನ ಇದೆಯಲ್ಲ, ಅದನ್ನು ತೋರಿಸ್ಕೊಂಡಿದ್ದು ಇದೇ ಲೂಯಿ ಪ್ಯಾಶ್ಚರ್. ಇಂಥವ್ರು ಎಷ್ಟೊಂದು ಜನಗಳನ್ನು ನಾವು ನಿತ್ಯ ಸ್ಮರಣೆ ಮಾಡಬೇಕು. ನಾವು ಓಡಾಡೋ ಕಾರ್ ಇರ್ಬೋದು, ವಿಮಾನ ಇರ್ಬೋದು, ವಿಮಾನನ ಪುಷ್ಪಕ ವಿಮಾನ ಕಂಡುಹಿಡಿದ್ರು ಅಂತ ಹೇಳ್ತಾರಲ್ಲ ರೀ, ಅದು ಕಾವ್ಯದ ಕಲ್ಪನೆ, ಕವಿಯ ಕಲ್ಪನೆ. ಕವಿಗಳು ಏನು ಬೇಕಾದ್ರೂ ಕಲ್ಪನೆ ಮಾಡ್ತಾರೆ. ನಿಜವಾಗಲೂ ವಿಮಾನವನ್ನು ಕಂಡುಹಿಡಿದಿದ್ದಾರು ರೈಟ್ ಬ್ರದರ್ಸ್ ಅನ್ನುವಂಥ ಕ್ರೈಸ್ತ ಸಹೋದರರು. ಇದೆಲ್ಲವನ್ನು ದಯಮಾಡಿ ನೆನ್ಪಿಟ್ಕೊಳ್ಳಿ. ನೆನ್ಪಿಟ್ಕೊಂಡು ಪ್ರತಿನಿತ್ಯ ನಾವು ಬಳಸುವ ಈ ಸಣ್ಣ ಪುಟ್ಟ ವಿಷಯಗಳು, ಸಣ್ಣ ಪುಟ್ಟ ಅಲ್ಲ, ಇವು ಅಗಾಧವಾದಂಥ ನಮಗೆ ಅನುಕೂಲ ಮಾಡ್ತಾ ಇರುವ ಮತ್ತು ಮನುಷ್ಯ ಲೋಕಕ್ಕೆ ನೆರವಾಗ್ತಿರುವ ಇಂಥ ಅನೇಕ ಹೊಸ ತಾಂತ್ರಿಕ ವೈಜ್ಞಾನಿಕ ಸಾಧನಗಳನ್ನು ಕಂಡುಹಿಡ್ಕೊಟ್ಟಂಥ ಆ ಮಹನೀಯರು ಕ್ರಿಶ್ಚಿಯನ್ರಾಗಿದ್ದಾರೆ. ಅವರಿಗೆ ನಾವು ಗೌರವ ಸಲ್ಲಿಸಬೇಕು. ಯಾವುದೋ ಒಂದು ಕ್ರಿಶ್ಚಿಯನ್ ಸ್ಕೂಲ್ನೊಳಗಡೆ ಯಾರೋ ಟೀಚರು ಏನೋ ಪಾಠ ಮಾಡಿದ್ರು ಅಂತೇಳ್ಬಿಟ್ಟು ಇವು ಹೋಗಿ ಗಲಾಟೆ ಮಾಡ್ತಾವಲ್ರಿ, ಅವ್ರು ಕೊಟ್ಟ ಕೊಡುಗೆಗಳ ಬಗ್ಗೆ ಯಾಕೆ ನೆನಪಿಲ್ಲ? ಇಲ್ಲಿ ಶಾಲೆಗಳನ್ನು ತೆಗೆದವರು ಅವರು. ಆಮೇಲೆ ನೋಡಿ ಇನ್ನೊಂದು ಹೇಳ್ತೀನಿ ನಿಮಗೆ, ಮೈಕೆಲ್ ಯಾರಪ್ಪ ಅವನು, ಒಂದು ನಿಮಿಷ, ಯಾರವನು, ವಿದ್ಯಾಭ್ಯಾಸ ಮೆಕಾಲೆ. ನೋಡಿ ಇನ್ನೊಂದು ಹೇಳ್ತೀನಿ ನಿಮಗೆ, ಮೆಕಾಲೆ ಎನ್ನುವ ಒಬ್ಬ ಶಿಕ್ಷಣ ತಜ್ಞ ಇಂಗ್ಲೆಂಡಿನಿಂದ ಇಂಡಿಯಾ ದೇಶಕ್ಕೆ ಬಂದು ಈ ದೇಶದ ಜನರಿಗೆ ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನುವಂಥ ಒಂದು ಸಂರಚನೆಯನ್ನು ಮಾಡಿಕೊಡ್ತಾನೆ ಅವನು. ಅದರ ಪ್ರಕಾರ ನಮ್ಮಲ್ಲಿ ಶಾಲೆಗಳು ಕಾಲೇಜುಗಳು ಶುರುವಾಗ್ತವೆ. ಶಾಲೆ ಕಾಲೇಜುಗಳು ಶುರುವಾಗ್ತಿದ್ದಂಗೆ ಏನಾಯಿತು, ನಮ್ಮಂಥವರ ಎಷ್ಟೋ ಜನರ ಜೀವನದ ಗತಿಯೇ ಬದಲಾಗಿ ಹೋಯಿತು. ನಾವು ಎಲ್ಲೋ ಹಳ್ಳಿ ಒಳಗಡೆ ಹೊಲ ಹೊತ್ಕೊಂಡು, ದನ ಕಾಯ್ಕೊಂಡು, ಕುರಿ ಕಾಯ್ಕೊಂಡು, ಗೊಬ್ಬರ ಹೊತ್ಕೊಂಡು, ಚಪ್ಪಲಿ ಹೊಲ್ಕೊಂಡು, ಚೌರ ಮಾಡ್ಕೊಂಡು, ಬಟ್ಟೆ ಒಕ್ಕೊಂಡು, ಹೇಲ್ ಬಾಚ್ಕೊಂಡು ಇರಬೇಕಾಗಿದ್ದವರು ಇವತ್ತು ವಿದ್ಯಾವಂತರಾದೋ, ಮೇಷ್ಟ್ರುಗಳಾದೋ, ಪ್ರಿನ್ಸಿಪಾಲ್ಗಳಾದೋ, ಐ ಎ ಎಸ್ ಅಧಿಕಾರಿಗಳಾದೋ, ಶಾಸಕರಾದೋ, ಮಂತ್ರಿಗಳಾದೋ, ಏನೆಲ್ಲ ಆದವಲ್ಲ, ಇದೆಲ್ಲದಕ್ಕೂ ಕಾರಣ ಒಬ್ಬ ಮೆಕಾಲೆ ಎನ್ನುವಂತಹ ಒಬ್ಬ ವಿದೇಶಿ ವಿದ್ವಾಂಸ. ಅವನು ಒಬ್ಬ ಕ್ರೈಸ್ತ. ಅವನು ಗುರುಕುಲಗಳನ್ನು ಹಾಳು ಮಾಡ್ದ ಅಂತ ಹೇಳ್ತಾರೆ ರೀ ಇವರು. ಯಾವ ಗುರುಕುಲ ರೀ, ಗುರುಕುಲವೂ ಇಲ್ಲ, ಯಾವ ಕುಲವೂ ಇಲ್ಲ. ಇವರು ಗುರುಕುಲಗಳಲ್ಲಿ ನಮ್ಮಂಥವ್ರಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅವಕಾಶವೇ ಕೊಟ್ಟಿರಲಿಲ್ಲ. ಅವ್ರ ಜಾತಿಯವರಿಗೆ ಯಾರಿಗೆ ದಾರ ಇತ್ತೋ ಅವ್ರಿಗೇ ಅವ್ರು ಪಾಠ ಹೇಳ್ಕೊಡ್ತಾ ಇದ್ರೆ ಹೊರತು ನಮ್ಮಂಥವ್ರಿಗೆ ಇರಲಿಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ಎಷ್ಟೊಂದು ವಿದ್ಯಾಭ್ಯಾಸ ಸಿಕ್ಕಿದೆ, ಅವ್ರ ಜೀವನ ಎಲ್ಲ ಎಷ್ಟೆಲ್ಲ ಸುಧಾರಣೆ ಆಗಿದೆ. ಇದಕ್ಕೆ ಕಾರಣ ಬ್ರಿಟಿಷರು. ನೋಡಿ, ನಮ್ಮ ಕೃಷ್ಣರಾಜ ಒಡೆಯರ್ದು ಇನ್ನೊಂದು ಮಾತನ್ನು ಹೇಳಬೇಕು. ಕೃಷ್ಣರಾಜ ಒಡೆಯರವರು ಮಿಲ್ಲರ್ ಕಮಿಷನ್ ಅನ್ನುವಂಥ ಒಂದು ಈ ಎಲ್ಲ ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಕೊಡಬೇಕು, ಉದ್ಯೋಗದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಅವಕಾಶ ಕಲ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಮಿಲ್ಲರ್ ಕಮಿಷನ್ನ ನೇಮಕ ಮಾಡ್ತಾರೆ. ಅದನ್ನು
ನೇಮಕ ಮಾಡಿ ಅವರು ಕೊಟ್ಟಂಥ ವರದಿಯನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ವಿರೋಧ ಮಾಡಿದ್ದು ಯಾರು ಅಂತಂದರೆ ಬೇರೆ ಯಾರೂ ಅಲ್ಲ, ಯಾರು ಇವತ್ತು ಕ್ರಿಶ್ಚಿಯನ್ರನ್ನ ಮುಸಲ್ಮಾನರನ್ನ ಬೈತಾಕೋತಿದ್ದಾರೋ ಆ ಜಾತಿಯವರು. ಹೆಸರೇಳ್ಳ ನಮ್ಮ ಸನ್ಮಾನೀಯ ವಿಶ್ವೇಶ್ವರಯ್ಯನವರು ಅವರನ್ನು ವಿರೋಧ ಮಾಡ್ತಾರೆ, ಇದಕ್ಕೆ ನಾನು ಸೈನ್ ಮಾಡಲ್ಲ. ಯಾಕೆ ಅಂತಂದರೆ ಇದು ಅವರು ಹೇಳ್ತಾರೆ, ನೋಡಿ ನೋಡಿ ಸ್ವಾಮಿ ಮಹಾರಾಜರೇ, ಬುದ್ಧಿವಂತರು ಯಾರು ಹೆಚ್ಚು ಅಂಕಗಳು ತಗೊಂಡಿದ್ದಾರೋ ಅವರಿಗೆ ಕೆಲಸ ಕೊಡಬೇಕು, ಈ 35% 40% ತಗೊಂಡವ್ರಿಗೆಲ್ಲ ಕೆಲಸ ಕೊಡಬಾರ್ದು ಅಂತ ಮಹಾರಾಜರಿಗೆ ಹೇಳ್ತಾರೆ. ಮಹಾರಾಜರು ಕೃಷ್ಣರಾಜ ಒಡೆಯರು ಎಂಥ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಅಂದರೆ, ಇಲ್ಲ ವಿಶ್ವೇಶ್ವರಯ್ಯನವರೇ, ನನಗೆ ಗೊತ್ತು ನಿಮ್ಮ ಜಾತಿಯವರು 70-80% ತಗೊಳ್ತಾರೆ, ಯಾಕೆಂದರೆ ಅವ್ರು ಎಷ್ಟೋ ತಲೆಮಾರಿಗಳಿಂದ ಅಕ್ಷರಗಳನ್ನು ಕಲಿತು ಓದ್ಕೊಂಡು ಬರ್ಕೊಂಡು ಬಂದವರೇ. ನೋಡಿ ಇವನು ಯಾರೋ ಒಬ್ಬ ಒಕ್ಕಲಿಗರೋನು, ಇವನು ಯಾರೋ ಒಬ್ಬ ಕುರುಬನೋನು, ಅವನು ಲಿಂಗಾಯತ್ರವನು, ಇವನು ವಲೇರವನು, ಇವನು ಮಾದಿಗರೋನು, ಈ ಜನ ಇದಾರಲ್ಲ ಜೀವನದಲ್ಲಿ ಅಕ್ಷರದ ಮುಖ ನೋಡಿಲ್ಲರಿ, ಇವ್ರ ಅಪ್ಪ ನೋಡಲಿಲ್ಲ, ಅವ್ವ ನೋಡಲಿಲ್ಲ, ತಾತ ಮುತ್ತಾತದಿರು ನೋಡಲಿಲ್ಲ, ಈಗ ತಾನೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಿಮ್ಮವ್ರು 70% ತಗೊಳ್ಳೋದು ಒಂದೇ, ಇವ್ರು 50% ತಗೊಳ್ಳೋದು ಒಂದೇ, ಇವ್ರು ಕಷ್ಟಪಟ್ಟು 50% ತಗೊಂಡಿದ್ದಾರಲ್ಲ, ಇಂಥವ್ರಿಗೆ ಸರ್ಕಾರದಲ್ಲಿ ನಾವು ಕೆಲಸ ಕೊಡಬೇಕಾಗ್ತದೆ ಅಂತ ಹೇಳಿದಾಗ ನಾನು ಒಪ್ಪಲ್ಲ, ನೀವು ಒಪ್ಪದೇ ಇದ್ರ ಪರವಾಗಿಲ್ಲ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಿದಾಗ ಅವ್ರು ಹೋಗ್ತಾರೆ. ಕಾಂತರಾಜ್ ಅರಸ ಅಂತೇಳಿ ಇನ್ನೊಬ್ಬರನ್ನ ದಿವಾನರನ್ನಾಗಿ ಮಾಡಿಕೊಂಡು ಕೃಷ್ಣರಾಜ ಒಡೆಯವರು ಮಿಲ್ಲರ್ ಕಮಿಷನ್ನಿನ ವರದಿಯನ್ನು ಜಾರಿಗೆ ತರ್ತಾರೆ. ಅದನ್ನು ವಿರೋಧ ಮಾಡಿದವ್ರು ಕೆಲವರ ಹೆಸರುಗಳನ್ನ ಹೇಳ್ತೀನಿ, ನಿಮ್ಗೆ ಕೇಳಿಸ್ಕೋಬೇಕು ನೀವು, ಕೆಲವರ ಹೆಸರುಗಳನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಬ್ಬರು ಯಾರು ಎಲ್ಲ ಪತ್ರಕರ್ತರು ಆ ಕಾಲದಲ್ಲಿ ಭಾಳ ದೊಡ್ಡ ಪ್ರಸಿದ್ಧರು, ಯಾರ್ಯಾರು ಅಂತಂದರೆ ತೀತಾ ಶರ್ಮಾ ಅಂತ ಒಬ್ಬರು, ಆಮೇಲೆ ಅದೆಂಥದೋ ವೆಂಕಟರಮಣ ಜೋಯಿಸೋ ಇನ್ನೆಂಥದೋ ಒಬ್ಬರು, ಅವ್ರ ಹೆಸರು ಏನೋ ಮರ್ತಿದ್ದೀನಿ ಸ್ವಲ್ಪ. ಇನ್ನೊಬ್ಬರು ಬಹಳ ಮುಖ್ಯವಾಗಿರೋರು ಡಿ ವಿ ಗುಂಡಪ್ಪ ಅಂತೇಳಿ, ಡಿ ವಿ ಗುಂಡಪ್ಪನವ್ರು ಅದೇ ಅದೆಂಥದೋ ಕಗ್ಗ ಅಂತ ಬರ್ಕೊಂಡಿದ್ದಾರೆ, ಆ ಮಂಕುತಿಮ್ಮನ್ನು ನಮ್ಮ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದೀವಲ್ಲ ಸರ್, ಆ ಕಗ್ಗ ಬರೆದಂಥ ಡಿ ವಿ ಗುಂಡಪ್ಪನವರು ಮಹಾರಾಜರಿಗೊಂದು ಕಾಗದ ಬರೀತಾರೆ, ಮಿಲ್ಲರ್ ಸಮಿತಿ ವರದಿಯನ್ನು ಜಾರಿಗೆ ತರಬೇಡಿ, ನೋಡಿ ಜಾರಿಗೆ ತಂದರೆ ಏನಾಗುತ್ತೆ ಅಂದರೆ ನಾಡಿಗೆ ಕೇಡು ಬರುತ್ತದೆ ಅಂತ ಬರೀತಾರೆ. ಇವರು ಎಷ್ಟು ಶೂದ್ರರ ವಿರೋಧಿಗಳಾಗಿದ್ದರು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಆದರೆ ರೈಸ್ ಹಂಗೆ ಮಾಡಲಿಲ್ಲ, ಫ್ಲೀಟ್ ಹಂಗೆ ಮಾಡಲಿಲ್ಲ, ಫ್ರೇಜರ್ ಹಂಗೆ ಮಾಡಲಿಲ್ಲ, ಬೆನ್ಸನ್ ಹಂಗೆ ಮಾಡಲಿಲ್ಲ, ಕಬ್ಬನ್ ಹಂಗೆ ಮಾಡಲಿಲ್ಲ, ಇವರೆಲ್ಲ ಬೋರಿಂಗ್ ಒಬ್ಬರು ಡಾಕ್ಟರ್ ಬೋರಿಂಗ್ ಆತ ಹಂಗೆ ಮಾಡಲಿಲ್ಲ, ಅವರೆಲ್ಲರೂ ಕೂಡ ಕನ್ನಡಿಗರ ಬದುಕನ್ನು ಬೆಳಗೋದಕ್ಕೆ ಬೇಕಾದ ಅನೇಕ ನೆರವುಗಳನ್ನು ಆ ಕಾಲದಿಂದಲೂ ಕೊಟ್ಕೊಂಡು ಬಂದರು. ಆ ಪುಣ್ಯಾತ್ಮರನ್ನು ನಿತ್ಯ ಸ್ಮರಿಸಬೇಕು. ಇವು ಯಾವೋ ದೇವಸ್ಥಾನದಲ್ಲಿ ನಿಂತ್ಕೊಂಡು ಗಂಟೆ ಜಾಗಟೆ ಬಡಿತಾ ಇದ್ದಾವಲ್ಲ ತಟ್ಟೆ ಕಾಸಿಗೋಸ್ಕರ, ಹೊಟ್ಟೆ ಪಾಡಿಗಾಗಿ ತಟ್ಟೆ ಕಾಸು ಇಟ್ಕೊಂಡು ಬಾಯಿಗೆ ಬಂದದ್ದು ಮಾತಾಡ್ತಾವ್ರಲ್ಲ, ಇವ್ರನ್ನಲ್ಲ ರೀ, ಇವರೆಲ್ಲರೂ ನಮ್ಮ ಬದುಕನ್ನು ನಾಶ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ತಾತ ಮುತ್ತಾತಂದ್ರ ಕಥೆಯನ್ನು ಸ್ವಲ್ಪ ನೆನಪು ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಪಂಪನನ್ನು ನಮಗೆ ಒದಗಿಸಿಕೊಟ್ಟ ಆ ರೈಸ್ ಅಂಥವ್ರು ಮಾತ್ರ ನಮ್ಮ ನಿತ್ಯದ ಸ್ಮರಣೆಗೆ ಅರ್ಹರು. ಬಸವಣ್ಣನಂಥ ಬಸವಣ್ಣನನ್ನು ಸಂಗ್ರಹ ಮಾಡಿ ಅವರ ವಚನಗಳನ್ನು ಎಷ್ಟೊಂದು ಸಾವಿರಾರು ವಚನಗಳನ್ನು ಸಂಗ್ರಹ ಮಾಡಿದ್ದು ಹಳಕಟ್ಟಿಯವರು. ಅವರಿಗೆ ಐಡಿಯಾ ಬರೋದಕ್ಕೆ ಕಾರಣ ಇದೇ ವಿದೇಶಿ ವಿದ್ವಾಂಸರು ಅಂತಂದರೆ ತಪ್ಪಾಗೋದಿಲ್ಲ. ಆ ಪುಣ್ಯಾತ್ಮರನ್ನು ನಾವೆಲ್ಲರೂ ಕನ್ನಡಿಗರು ನಿತ್ಯ ಸ್ಮರಿಸೋಣ, ಮತ್ತು ಅವ್ರು ಮಾಡಿದ ಉಪಕಾರದನ್ನು ಕಿಂಚಿತ್ತಾದರೂ ನಾವು ನೆನೆಯೋಣ. ಸುಮ್ಮನೆ ಕ್ರೈಸ್ತ ಧರ್ಮ ಆ ಧರ್ಮ ಈ ಧರ್ಮ ಅಂತ ಹೋಗಬೇಡಿ. ಮನುಷ್ಯರಿಗೆ ಸಹಾಯ ಮಾಡಿದವರು ಯಾವ ಧರ್ಮಕ್ಕೆ ಸೇರಿದರೆ ಏನು, ಅವರು ಮನುಷ್ಯ ಧರ್ಮಕ್ಕೆ ಸೇರಿದವರು, ಮನುಕುಲಕ್ಕೆ ಸೇರಿದವರು ಅಂತೇಳಿ ಅವ್ರನ್ನ ಸದಾ ನೆನಪು ಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.